ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನರೇಶ್ ಬ್ಲಾಗ್ಸ್ಗೆ ಸ್ವಾಗತ ನಮ್ಮ ಭಾರತದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ ಅದರಲ್ಲಿ ಶ್ರೀರಾಯರ ಮಂತ್ರಾಲಯವೂ ಒಂದು ಈ ಮಂತ್ರಾಲಯ ದೇವಸ್ಥಾನ ಎಲ್ಲಿದೆ ಹೇಗೆ ಬರುವುದು ಇಲ್ಲಿಯ ಪೂಜೆಯ ಸಮಯ ರೂಮ್ನ ವ್ಯವಸ್ಥೆ ಊಟದ ವ್ಯವಸ್ಥೆ ಬಗ್ಗೆ ನಾನು ಹೇಳಿ ಈಗ ಹೇಳುತ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವೆಲ್ಲೈಕನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರ ಮೇಲೆ ಶ್ರೀರಾಯರ ಅನುಗ್ರಹವಿರಲಿ ನೋಡಿ ಕರ್ನಾಟಕ ಹಾಗೂ ಆಂಧ್ರದ ಗಡಿಯಲ್ಲಿರುವ ಈ ಮಂತ್ರಾಲಯ ಕ್ಷೇತ್ರಕ್ಕೆ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಇನ್ನೂ ಹಲವು ರಾಜ್ಯಗಳಿಂದ ಸಾವಿರಾರು ಭಕ್ತಾದಿಗಳು ಶ್ರೀರಾಯರ ದರ್ಶನ ಪಡೆಯಲು ದಿನನಿತ್ಯ ಬರುತ್ತಾರೆ ಈ ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಎಂಟು ಗಂಟೆ ಟ್ರೈನ್ ಪ್ರಯಾಣ ಇರುತ್ತೆ ಇದರಲ್ಲಿ ರಾತ್ರಿ ಏಳು ಗಂಟೆ ಮತ್ತು ಎಂಟು ಗಂಟೆಗೆ ಟ್ರೈನ್ ಇದೆ ನಾರ್ಮಲ್ ಫೇರ್ ಬಂದು ನೂರ ಅರವತ್ತು ರೂಪಾಯಿ ಏಳರಿಂದ ಎಂಟು ಅವರ್ತ್ಗಳು ಆಗೋಲ್ಲ ಅನ್ನುವವರು ಟೂ ಇಯರ್ಸ್ ಸ್ಲೀಪರ್ ತೊಗೊಂಡ್ರೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ರಾತ್ರಿ ಬೆಂಗಳೂರಲ್ಲಿ ಎಂಟು ಗಂಟೆಗೆ ಟ್ರೈನ್ ಹತ್ತಿದರೆ ಬೆಳಿಗ್ಗೆ ಆರು ಗಂಟೆಗೆ ಮಂತ್ರಾಲಯವನ್ನು ತಲುಪುತ್ತಾರೆ ಯಾರ ಇಲ್ಲಿ ನನಗೆ ಟ್ರೈನಲ್ಲಿ ಅತ್ತಿ ಇಳಿದು ಆಗಲ್ಲ ಎನ್ನುವವರು ಬಸ್ನಲ್ಲಿ ಬರಬಹುದು ನಾರ್ಮಲ್ ಕೆ ಎಸ್ ಟಿ ಸಿ ಬಸ್ನಲ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ನಾನ್ ಎ ಸಿ ಕೋಚ್ ಬಸ್ಸಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಎ ಸಿ ಸ್ಲೀಪರ್ ಕೋಚಿನಲ್ಲಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತದೆ ಇಲ್ಲಿ ರೂಮ್ನ ಬೆಲೆ ಇನ್ನೂರೈವತ್ತು ನನ್ನೂರು ಆರುನೂರು ಎಂಟುನೂರರಿಂದ ಸಾವಿರದ ನನ್ನೂರವರೆಗೂ ಇರುತ್ತದೆ ನೀವು ಆನ್ಲೈನಲ್ಲಿ ಬುಕ್ಕು ಬುಕ್ ಮಾಡಿ ಇಲ್ಲಿಗೆ ಬರುವುದು ಒಳ್ಳೆಯದು ಸಿಂಗಲ್ ಪರ್ಸನ್ಗೆ ಟೂ ಫಿಫ್ಟಿ ರುಪೀಸ್ ರೂಮ್ ಸಾಕು ಆದರೆ ಟೂ ಫಿಫ್ಟಿ ರುಪೀಸ್ ರೂಮಲ್ಲಿ ಹಾಟ್ ವಾಟರ್ ಬರುವುದಿಲ್ಲ ಇದರಿಂದಾಗಿ ನೀವು ಇನ್ನು ಅವತ್ತೇ ಹೋಗ್ತೀವಿ ಅನ್ನುವರು ಯಾರೋ ಮಂತ್ರಾಲಯಕ್ಕೆ ಹೋದ ಹೋಗ್ತೀವಿ ಅಂದರೆ ಶ್ರೀ ದರ್ಶನ ಪಡೆಯಬಹುದು ಯಾರಾದರೂ ಮಂತ್ರಾಲಯಕ್ಕೆ ಹೋದಾಗ ಈ ತಪ್ಪನ್ನು ಮಾಡಬೇಡಿ ಅದು ಏನೆಂದರೆ ಶ್ರೀರಾಯರ ದರ್ಶನಕ್ಕಿಂತ ಮೊದಲು ಪಕ್ಕದಲ್ಲಿ ಇರುವ ಮಂಚಾಲಮ್ಮನವರ ದೇವಸ್ಥಾನವನ್ನು ದರ್ಶನ ಮಾಡಿ ಇಲ್ಲವೆಂದರೆ ನಿಮ್ಮ ಕೋರಿಕೆಗಳು ನೆರವೇರುವುದಿಲ್ಲ ಎಂದು ರಾಯರು ಹೇಳಿದ್ದಾರೆ ಶ್ರೀರಾ ಈ ಗ್ರಾಮವನ್ನು ಮೊದಲು ಮಂಚಾಲೆ ಎಂದು ಕರೆಯುತ್ತಿದ್ದರು ಈ ಮಂಚಾಲೆ ಗ್ರಾಮಕ್ಕೆ ಮಂಚಾಲೆ ಮಂಚಾಲಮ್ಮನವರು ಗ್ರಾಮ ದೇವತೆಯಾಗಿದ್ದರು ನಂತರ ರಾಯರು ಈ ಜಾಗವನ್ನು ನೆಲೆಸಬೇಕಾಗಿ ಬಂದಾಗ ಈ ಮಂಚಾಲಮ್ಮನವರನ್ನು ಕಡೆಗಣಿಸುತ್ತಾರೆಂದು ಶ್ರೀ ದುರ್ಗಾದೇವಿ ಅವತಾರವಾದ ಮಂಚಾಲಮ್ಮನವರ ಮೇಲಿರುವ ಭಕ್ತಿಯಿಂದ ರಾಯರು ತನ್ನ ದರ್ಶನಕ್ಕಿಂತ ಮೊದಲು ಈ ದೇವತೆಯನ್ನು ದಕ್ಷರ ಮಾಡಿಕೊಳ್ಳಬೇಕೆಂದು ಹೇಳಿದ್ದಾರೆ ಈ ದೇವಿಯು ಸಿಂಹದ ಮೇಲೆ ಆಸೀನಾಗಿರುತ್ತಾಳೆ ಈ ದೇವಿಯನ್ನು ದರ್ಶ ದರ್ಶನ ಪಡೆದ ನಂತರ ಮನಸ್ಸು ಹಗುರವಾಗುತ್ತದೆ ಈ ದೇವಿಯ ಕೋರಿದ ವರವನ್ನು ಕೊಡು ಕೋರಿದವರನ್ನು ಈಡೇರಿಸುತ್ತಾಳೆ ಎಂದು ಇಲ್ಲಿಯ ಪೂಜಾರಿಗಳು ಹೇಳುತ್ತಾರೆ ಇಲ್ಲಿ ಪೂಜೆ ಮಾಡಿಸಿದ ನಂತರ ಶ್ರೀರಾಯರ ಪೂಜೆ ಮಾಡಿಸಬೇಕು ಈ ದೇವಸ್ಥಾನವು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಹಾಗೂ ಸಂಜೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ತೆಗೆದಿರುತ್ತದೆ ಶ್ರೀರಾಯರ ನಾಲ್ಕನೇ ಅವತಾರ ರಾಘವೇಂದ್ರ ಸ್ವಾಮಿಯವರು ಮೊದಲನೆಯದು ಭಕ್ತ ಪ್ರಹ್ಲಾದನಾಗಿ ಅವತಾರವೆತ್ತಿರುತ್ತಾರೆ ಎರಡನೆಯದಾಗಿ ಬಾಗಲರಾಜನಾಗಿ ಅವತಾರವೆತ್ತಿರುತ್ತಾರೆ ಹಾಗೂ ಮೂರನೆಯದಾಗಿ ವ್ಯಾಸರಾಯರಾಗಿ ಅವತಾರವೆತ್ತಿರುತ್ತದೆ ಹಾಗೂ ನದಿ ಈ ರಾಘವೇಂದ್ರ ಸ್ವಾಮಿ ಇಲ್ಲಿ ಅನ್ನ ದಾಸೋಹನ ಸಹ ನಡೆಯುತ್ತದೆ ಇಲ್ಲಿ ದೂರದಿಂದ ಬರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನೀಡುತ್ತಾರೆ ಬೆಳಗ್ಗೆ ಹನ್ನೊಂದರಿಂದ ಎರಡು ಗಂಟೆ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೆ ಅನ್ನ ದಾಸೋಹ ನಡೆಯುತ್ತದೆ ನಮ್ಮ ಇನ್ಫೋಸಿಸ್ ಕಂಪನಿ ಚೇರ್ಮನ್ ಸುಧಾಮೂರ್ತಿನವರು ಇಲ್ಲಿಗೆ ಅವರು ದಾನಿಗಳಾಗಿರುತ್ತಾರೆ ಅವರದು ಒಂದು ಚಿಕ್ಕ ಫೋಟೋ ಇಲ್ಲಿದೆ ನೋಡಿ ಇಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಅವರು ಅದರ ಬೆಲೆ ಇಪ್ಪತ್ತೈದು ರೂಪಾಯಿ ಒಂದಕ್ಕೆ ಐವತ್ತು ರೂಪಾಯಿಗೆ ಎರಡು ಅಂತೆ ಚಾರ್ಜ್ ಮಾಡುತ್ತಾರೆ ಹಾಗೂ ಇಲ್ಲಿಗೆ ಬಂದ ದೇವಸ್ಥಾನಕ್ಕೆ ಸುತ್ತಮುತ್ತ ಇರುವ ದೇವಸ್ಥಾನ ಅಂದರೆ ಪಂಚಮುಖಿ ಸ್ವಾಮಿ ಹಾಗೂ ಐವತ್ತೊಂದು ಕಿಲೋಮೀಟರಲ್ಲಿ ರಣಮಂಡಲ ಕೊಂಡ ಹಾಗೂ ಆಧುನಿಕ ಫೋರ್ಟ್ ಐವತ್ತೊಂದು ಕಿಲೋಮೀಟರ್ ಇದೆ ಹಾಗೂ ತುಂಗಭದ್ರಾ ಡ್ಯಾಮ್ ಹಾಗೂ ಹೆಗಂಟಿ ತುಂಬ ಚೆನ್ನಾಗಿದೆ ನೂರ ನಲವತ್ತೈದು ಕಿಲೋಮೀಟರ್ ಹಾಗೂ ಟೋಂಬ್ ಆಫ್ ಅಬ್ದುಲ್ ವಜಾ ಅನ್ನೋ ಒಂದು ಫೋರ್ಟ್ ಇದೆ ಆಮೇಲೆ ಸಾಯಿಬಾಬಾ ಟೆಂಪಲ್ ಇನ್ನು ಮುಂತಾದವು ಇಲ್ಲಿ ಇದೆ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ ಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು